ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವೀಡಿಯೋದಲ್ಲಿ ಮಟನ್ ಮಸಾಲ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ನೋಡೋಣ ನಾನು ಹೇಗೆ ಮಾಡಿದೆ ಅಂತ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಮಟನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನು ಹಳದಿ ಪೌಡರು, 2 ಸ್ಪೂನು ಮಟನ್ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಸ್ಪೂನು ಉಪ್ಪು, ಹಾಗೆ ಒಂದು ಅರ್ಧ ಭಾಗ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಜೊತೆಗೆ 2 ಸ್ಪೂನು ಅಚ್ಚಕಾರದ ಪುಡಿ, ಹಾಗೆ 1 ಸ್ಪೂನು ಧನಿಯಾ ಪೌಡರ್. ಇದಿಷ್ಟನ್ನು ಹಾಕಿ ನೀಟಾಗಿ ಕಲಸಿ ಸೈಡಲ್ಲಿ ಎತ್ತಿಡಬೇಕು ಒಂದು 10 ನಿಮಿಷ. ಮಸಾಲ ಎಲ್ಲ ಚೆನ್ನಾಗಿ ಮಟನ್ಗೆ ಹಿಡಿದಿರುತ್ತೆ. ಇದನ್ನು ಸೈಡಲ್ಲಿ ಎತ್ತಿಟ್ಟು ಈಗ ನಾನು ಮಸಾಲನ ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನ್ನ ಇಟ್ಕೊಂಡು ಇದಕ್ಕೆ 4 ಲವಂಗ, 1 ಏಲಕ್ಕಿ, 4 ಮೆಣಸು, 1 ಚಕ್ಕೆ, ಹಾಗೆ 2 ತುಂಡು ಮಗ್ನ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಡ್ರೈ ಫ್ರೈ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ನಾನು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ, ಸಣ್ಣ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನು. ಹಾಗೆ ಒಂದು 10 ರಿಂದ 12 ಗೋಡಂಬಿನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಡ್ರೈ ಫ್ರೈ ಮಾಡ್ಕೋಬೇಕು ಲೈಟಾಗಿ ಒಂದು 2 ಸೆಕೆಂಡು. ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಈಗ ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಸ್ಪೂನಲ್ಲಿ 2 ಸ್ಪೂನ್ ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದಾದಮೇಲೆ ಇದರ ಸ್ಟೌನ ಆಫ್ ಮಾಡಿಬಿಟ್ಟು ನಾನಿಲ್ಲಿ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ಈಗ ಇದೇ ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಲೈಟಾಗಿ ಬಿಸಿಯಾದ ನಂತರ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಲೈಟಾಗಿ ಕೈ ಆಡಿಸ್ಬೇಕು. ಅದಾದ ನಂತರ ನಾನಿಲ್ಲಿ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಇಂಚು ಶುಂಠಿ, ಇದನ್ನು ಕೂಡ ಲೈಟಾಗಿ ಹಾಗೆ ಕೈ ಆಡಿಸ್ಬೇಕು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಬರೋವರೆಗೂ ನಿಧಾನವಾಗಿ ಕೈ ಆಡಿಸ್ಬೇಕು. ಈಗ ಇದಕ್ಕೆ ನಾನು ಹೆಚ್ಕೊಂಡಿರೋಂಥ 2 ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಲೈಟಾಗಿ ಸಾಫ್ಟ್ ಆಗೋವರೆಗೂ ಕೈ ಆಡಿಸ್ತಾ ಇರಬೇಕು. ಈಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಿರೋಂಥ 1 ಕಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಫ್ಲೇಮ್ನ ಆಫ್ ಮಾಡಿ ಹಾಗೆ 2 ಸೆಕೆಂಡ್ ಕೈ ಆಡಿಸ್ಬೇಕು. ಅದಾದ ನಂತರ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಇದನ್ನು ರುಬ್ಕೊಳ್ಬೇಕು. ಇದು ತಣ್ಣಗಾಗೋದ್ರೊಳಗಡೆ ನಾನಿಲ್ಲಿ ಮಟನ್ನ ಬೇಯಿಕ್ಕಿಟ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಲೈಟಾಗಿ ಬಿಸಿಯಾದ ನಂತರ ನಾನಿಲ್ಲಿ ಮಸಾಲನ್ನ ಹಾಕಿಟ್ಟಿರೋಂಥ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕೈ ಆಡಿಸ್ಬೇಕು. ಸೌಟ್ನ ತೊಗೊಂಡು ನೀಟಾಗಿ ತಿರುಗಿಸ್ಕೊಡ್ಬೇಕು. ಎಣ್ಣೆ ಜೊತೆ ಮಟನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಾದ ನಂತರ ನಾನು ಇದಕ್ಕೆ ಮಟನ್ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಒಂದು ಸಣ್ಣ ಚಂಬಲ್ಲಿ 1 ಚಮ್ ನೀರು ಹಾಕ್ತಾ ಇದ್ದೀನಿ. ಅದಾದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನಿಲ್ಲಿ 4 ವಿಜಲ್ ಬರೆಸ್ತಾ ಇದ್ದೀನಿ. ಈಗ ವಿಶಲ್ ಆರೋದ್ರೊಳಗಡೆ ನಾನಿಲ್ಲಿ ಮಸಾಲನ ರುಬ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ನ ತೊಗೊಂಡು ಡ್ರೈ ಫ್ರೈ ಮಾಡ್ಕೊಂಡಿರೋಂಥ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಆಯಿಲ್ ಫ್ರೈ ಮಾಡ್ಕೊಂಡಿರೋಂಥ ಮಸಾಲನ್ನು ಕೂಡ ಅದರೊಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ನಾನು 2 ರುಬ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು 1¼ ಕಪ್ಪು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮಸಾಲೆ ರುಬ್ಲಿಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಸಾಫ್ಟಾಗಿ ರುಬ್ಕೊಳ್ಬೇಕು, ಸ್ಮೂತಾಗಿ ಬರಬೇಕು. ಸ್ಮೂತಾಗಿ ರುಬ್ಬಿದಷ್ಟೂ ಘಮ ಘಮ ಅಂತ ಬರುತ್ತೆ, ರುಚಿಯಾಗಿ ಕೂಡ ಇರುತ್ತೆ. ನೋಡಿ ಈ ರೀತಿಯಾಗಿದೆ, ಸಾಫ್ಟಾಗಿ ಬಂದಿದೆ. ಇಷ್ಟಾದರೆ ಸಾಕು. ಈಗ ಕುಕ್ಕರ್ ವಿಶಲ್ಲು ಆರಿ ತಣ್ಣಗಾಗಿದೆ. ಈಗ ಇದನ್ನು ತೆಗೆದು ನಾನು ಇದಕ್ಕೆ ಮಸಾಲನ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ನೋಡಿ, 4 ವಿಶಲ್ ಹಾಕ್ಸಿದ್ದೀನಿ. 4 ವಿಶಲ್ ಹಾಕ್ಸಿದ್ರೆ ಸಾಕು, ಚೆನ್ನಾಗಿ ಬೇಯುತ್ತೆ. ಈಗ ಇದಕ್ಕೆ ನಾನು ರುಬ್ಕೊಂಡಿರುವಂಥ ಮಸಾಲನ ಹಾಕ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ತಾ ಇಲ್ಲ, ಬರೀ ಮಸಾಲ ಅಷ್ಟೇ ಹಾಕ್ತಾ ಇದ್ದೀನಿ. ಮಟನ್ ಬೇಯಿಸುವಾಗಲೇ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡಿದ್ದೆ, ಹಾಗಾಗಿ ಮಸಾಲ ಮಾತ್ರ ಹಾಕ್ತಾ ಇದ್ದೀನಿ, ಈಗ ನೀರು ಹಾಕ್ತಾ ಇಲ್ಲ. ಈಗ ಇದಕ್ಕೆ ನಾನು ಎಷ್ಟು ಬೇಕಷ್ಟು ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ. ಉಪ್ಪನ್ನು ನೋಡಿ ಹಾಕ್ಕೊಂಡ್ರೆ ಒಳ್ಳೆಯದು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಚೆನ್ನಾಗಿ ಕುದಿ ಬರಿಸ್ಬೇಕು. ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಷ್ಟು ಮಟನ್ ರಸ ನೀಟಾಗಿ ಬಿಟ್ಕೊಂಡು ಚೆನ್ನಾಗಿ ಬರುತ್ತೆ ಸಾಂಬಾರು. ಜೊತೆಗೆ ಮಟನ್ ಜೊತೆಗೆ ಮಸಾಲ ಕೂಡ ಹೊಂದ್ಕೊಳ್ಳುತ್ತೆ. ಲಿಡ್ಡನ್ನು ತೆಗೆದು ಮತ್ತೆ 5 ನಿಮಿಷ ನಾನು ಹಾಗೆ ಓಪನ್ ಇಟ್ಟು ಬೇಯಿಸ್ತಾ ಇದ್ದೀನಿ. ರೆಡಿಯಾಗಿದೆ ನೋಡಿ. ಈಗ ಇದಕ್ಕೆ ನಾನು ಕೊನೆಯಲ್ಲಿ ಕಸೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ.
ಸ್ಟೌನ ಆಫ್ ಮಾಡಿ ನಾನು ಇದನ್ನು ಹಾಕೊಳ್ತಾ ಇದ್ದೀನಿ. ಸ್ಟೌ ಆನಲ್ಲೇ ಇದ್ದರೆ ಕುದಿ ಬರುವಾಗ ರಸ ಜಾಸ್ತಿ ಬಿಡುತ್ತೆ, ಕಹಿ ಬರುತ್ತೆ. ಹಾಗಾಗಿ ಸ್ಟೌನ ಆಫ್ ಮಾಡಿ ಹಾಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ರೆಡಿಯಾಗಿದೆ ಸಾಂಬಾರು. ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.